ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ವಿಜಯಲಕ್ಷ್ಮಿ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಮೆಹಂದಿ ಹಾಕ್ಕೊಂಡಿದ್ದೀನಿ ನೈಟೆಲ್ಲ ಹಾಕ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಹಾಗೆ ಬಿಸಿಲು ಕೂಡ ಸಹ ಅಷ್ಟೇ ಚೆನ್ನಾಗಿ ಬಂದಿದೆ ಬನ್ನಿ ನಿಮಗೆ ಎಲ್ಲರಿಗೂ ತೋರಿಸ್ತೀನಿ ಬಿಸಿಲು ನೋಡಿ ಬಿಸಿಲು ಮತ್ತು ಮಳೆ ಎರಡೂ ಬರ್ತಾ ಇದೆ ಸೊ ಫ್ರೆಂಡ್ಸ್ ಇವತ್ತು ಕರ್ವಾಚೋತ್ ಅಂತ ಹೇಳಿ ನಾನು ಯಾವತ್ತಿಂದನೂ ಅಂದ್ಕೊಳ್ತಾ ಇದ್ದೆ ಇವತ್ತಿನ ದಿನ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡು ಬಟ್ ನನ್ನ ಕೆಲಸದ ಬ್ಯುಸಿಯಿಂದ ನಾನು ಎಲ್ಲ ಮರ್ತೋಗಿದ್ದೆ ನಾನು ನಾಳೆ ಕರ್ವಚೌತ್ ಅಂತ ಅಂದ್ಕೊಂಡು ನನಗೆ ನಿನ್ನೆನೇ ನೆನಪಾಗಿದೆ ಸೊ ಹ್ಯಾಪಿ ಕರ್ವಾ ಚೋ ಟು ಆಲ್ ದ ಲೇಡೀಸ್ ಓವತ್ತೆ ಸೊ ಫ್ರೆಂಡ್ಸ್ ಈ ನನ್ನ ಅರ್ಜೆಂಟ್ ಹಾಗೂ ಸಣ್ಣ ಪ್ರಿಪರೇಷನ್ಸ್ ಹೇಗಿರುತ್ತೆ ಅಂತ ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಐ ಹೋಗಿ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಈ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಗೈಸ್ ಬನ್ನಿ ಈ ವ್ಲಾಗ್ ಶುರು ಮಾಡೋಣ ಇವಾಗ ನಮ್ಮ ಚೋಟು ಸ್ಕೂಲ್ ಟಿಫನ್ಗೆ ಅಂತ ಹೇಳಿ ಆಲೂ ಪರೋಟಾನ ಮಾಡ್ತಾ ಇಲ್ಲಿ ನಾನು ಹಿಟ್ಟು ಕಲಸಿಡೋ ತನಕ ನಾನು ಅಲ್ಲಿ ಆಲೂಗೆಡ್ಡನ್ನು ಬೇಯಿಸಿ ಇಟ್ಟಿದ್ದೆ ಇಲ್ಲಿ ನೋಡಿ ನಿನ್ನೆ ನಾನು ಮೊಸರಿಗೆ ಹೆಪ್ಪನ್ನು ಹಾಕಿದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಇದು ನಾನು ಆಲೂ ಪರೋಟ ಜೊತೆ ಕೊಡ್ತೀನಿ ಆಲೂ ಪರೋಟ ಜೊತೆ ಮೊಸರು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಚೋಟಿಗೆ ಅಂತ ಹೇಳಿ ಸ್ವಲ್ಪ ಪೋರ್ಷನ್ ತೆಗೆದಿಟ್ಕೊಳ್ತೀನಿ ಅವ್ನಿಗೆ ಬರೀ ಸಾಲ್ಟ್ ಮತ್ತು ಸ್ವಲ್ಪ ಖಾರದ ಪುಡಿ ತನಿ ಪುಡಿ ಹಾಗೂ ಸಬ್ಜಿ ಮಸಾಲ ಹಾಕಿ ಕಲಿಸ್ತೀನಿ ಯಾಕಂದರೆ ನಾವಾದರೆ ನಾವು ಮೆಣ್ಸಿನ್ಕಾಯಿ ಹಾಕ್ಕೊಂತೀವಿ ಅವ್ನಿಗೆ ಮೆಣಸಿನ್ಕಾಯಿ ಅಷ್ಟು ಇಷ್ಟಪಡೋಲ್ಲ ಅವ್ನಿಗೆ ತುಂಬ ಖಾರ ಆಗಿಬಿಡುತ್ತೆ ಅಂತ ಹೇಳಿ ಅವ್ನು ಚೂರೆ ಚೂರು ಸ್ವಲ್ಪ ಅವ್ನಿಗೆ ಅಂತ ಟಿಫಿನ್ಗೆ ಅಂತ ಹೇಳಿ ಅವ್ನಿಗೆ ಸ್ವಲ್ಪ ಪೋರ್ಷನ್ ತೆಗೆದಿಟ್ಕೊಂಡಿದ್ದೆ ಇದು ತುಂಬ ಈಸಿನೇ ಆಗುತ್ತೆ ಫ್ರೆಂಡ್ಸ್ ಮತ್ತು ಹಾಗೂ ಟೇಸ್ಟಿಯಾಗಿರುತ್ತೆ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಾದರೆ ಹಾಗೂ ಅವ್ನು ಟಿಫನ್ಗೆ ತಿನ್ನಬೇಕಾದ್ರೆ ಅವ್ನಿಗೆ ಈಸಿ ಆಗಲಿ ಅಂತ ನಾನು ಈ ಥರ ಟ್ರೈಯಂಗಲ್ ಶೇಪಲ್ಲಿ ಕಟ್ ಮಾಡ್ತೀನಿ ಹಾಗೂ ಅವ್ರು ತಿನ್ನಬೇಕಾದ್ರೆ ಅಷ್ಟು ಮೆಸಿ ಆಗೋಲ್ಲ ಅದರಿಂದ ನಾನು ಈ ಥರ ಕೊಡ್ತೀನಿ ಮತ್ತು ಅವ್ನಿಗೆ ಇನ್ನೊಂದು ಟಿಫನಲ್ಲಿ ಸ್ನ್ಯಾಕ್ ಅಂತ ಹೇಳಿ ಒಂದೊಂದು ಬಾಳೆಹಣ್ಣು ಮತ್ತು ಡೇಟ್ಸ್ ಇಟ್ಟು ಅದನ್ನು ಕಟ್ ಮಾಡಿ ಹಾಕಿದ್ದೀನಿ ಹಾಗೂ ನಾನು ಹಾಲು ಪರಾಟ ಜೊತೆ ಸ್ವಲ್ಪ ಮೊಸರನ್ನ ಇದ್ದೀನಿ ಸ್ವಲ್ಪ ಬೀಟ್ ಮಾಡಿ ಅದು ಅವ್ನ್ಗೆ ಹಂಗೆ ನ್ಯಾಚುರಲ್ ಆಗಿ ತಿನ್ನೋಕ್ಕೆ ಇಷ್ಟಪಡ್ತಾನೆ ಸಾಲ್ಟು ಮತ್ತು ಇನ್ನೇನಾದರೂ ಹಾಕೋಕೆ ಹೋದರೆ ಅವ್ನಿಗೆ ಅಷ್ಟು ಇಷ್ಟಪಡೋಲ್ಲ ಸೊ ಅಷ್ಟೇ ಅವ್ನು ಟಿಫಿನ್ ಪ್ಯಾಕ್ ಆಯಿತು ಈಗ ಅವ್ನು ಸ್ಕೂಲ್ ರೆಡಿಯಾಗಿ ಅವ್ನು ಬೆಳಿಗ್ಗೆ ಹೊತ್ತು ಹಾಲನ್ನು ಕುಡಿತಾನೆ ಒಂದು ಗ್ಲಾಸ್ ಹಾಲನ್ನು ನಾನಿಲ್ಲಿ ಕಂಟ್ರಿ ಡಿಲೈಟ್ ಬಫೆಲೋ ಹಾಲನ್ನೇ ಯೂಸ್ ಮಾಡೋದು ಇದು ತುಂಬ ಗಟ್ಟಿಯಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದರಿಂದ ಹಾಗೂ ಬೆಳಿಗ್ಗೆ ಹೊತ್ತು ಅವ್ನಿಗೆ ಅಂತ ಅಂದ್ಬಿಟ್ಟು ಸೊ ಸ್ವಲ್ಪ ಲೈಟಾಗಿ ಬ್ರೇಕ್ಫಾಸ್ಟ್ ಅಂತ ಹೇಳಿ ಇಲ್ಲಿ ಟೋಸ್ಟ್ ಮಾಡಿದ್ದೆ ಬ್ರೆಡ್ ಟೋಸ್ಟ್ ಸೊ ಅಷ್ಟೇ ಅವನು ಈಗ ಸ್ಕೂಲ್ಗೆ ಹೋಗಿದ್ದಾನೆ ಇವಾಗ ನಂದು ಸ್ನಾನ ಆಯಿತು ಇವಾಗ ನಾನು ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಾನು ರೆಡ್ ಕಲರ್ ಕುರ್ತಿ ಹಾಕ್ಕೊಂಡಿದ್ದೀನಿ ಇದು ಲಿಬಾಸ್ ಕುರ್ತಿ ನಾನು ಇದನ್ನು ಅಮೆಝಾನಲ್ಲಿ ತೊಗೊಂಡಿರೋದು ನಾನು ಎಷ್ಟೊಂದು ಏನು ಮೇಕಪ್ ಮಾಡಿಲ್ಲ ಬರೀ ಕ್ರೀಮ್ ಹಾಕ್ಕೊಂಡಿದ್ದೀನಿ ಹಿಂದಿ ಹಾಕ್ಕೊಂಡಿದ್ದೀನಿ ಲಿಪ್ ಕೇರ್ ಹಾಕ್ಕೊಂಡಿದ್ದೀನಿ ಸಿಂಧೂರ ಹಾಕ್ಕೊಂಡಿದ್ದೀನಿ ನೋಡಿ ಚೌತ ಅಂದರೆ ಕರ್ವ ಚೌತ ಅಂದರೆ ನಾವು ಇವತ್ತಿನ ದಿನ ಏನು ತಿನ್ನೋಂಗಿಲ್ಲ ಕುಡಿಯೋಂಗಿಲ್ಲ ಉಪವಾಸ ಇರಬೇಕು ಸ್ವಲ್ಪ ಜನ ಏನು ಮಾಡ್ತಾರೆ ಸೂರ್ಯಾಸ್ತ ಆಗೋಕ್ಕಿಂತ ಮುಂಚೆ ಅಂದರೆ ಐದು ಗಂಟೆ ಒಳಗಡೆ ಆ ಥರ ಏನಾದರೂ ಹಣ್ಣುಗಳೇನಾದ್ರು ಇದ್ದರೆ ತಿನ್ಬಿಡ್ತಾರೆ ಆದರೆ ತುಂಬ ಜನ ತಿನ್ನಲ್ಲ ಯಾಕಂದರೆ ಬೆಳಿಗ್ಗೆ ಹೊತ್ತು ಏನು ತಿನ್ನೋಕ್ಕೆ ಇಷ್ಟ ಆಗೋಲ್ಲ ಅದರಿಂದ ನಾನು ಅಷ್ಟೇ ನೈಟ್ ಮಾತ್ರ ತಿಂದಿದ್ದು ಇವಾಗ ಏನು ತಿಂದಿಲ್ಲ ಏನು ನೀರು ಸಹ ಕುಡ್ದಿಲ್ಲ ಸೊ ಇವಾಗ ತನಕ ಇನ್ನು ನನಗೇನು ಅನುಶ್ವಾಸ ಅಂದರೆ ನಮ್ಮ ಗಂಡನ ಆರೋಗ್ಯ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಮದುವೆ ಆದ ಹೆಣ್ಮಕ್ಳು ಮಕ್ಕಳು ಈ ಫಾಸ್ಟನ್ನು ಇಟ್ಕೊತಾರೆ ಮತ್ತು ಈ ಫಾಸ್ಟನ್ನು ಬಿಡಬೇಕಂದ್ರೆ ನೈಟ್ ಹೊತ್ತು ಚಂದ್ರನನ್ನು ನೋಡಿ ಅವ್ರ ಗಂಡನ ಕೈಯಿಂದ ನೀರನ್ನು ಕೊಟ್ಬಿಟ್ಟು ಫಾಸ್ಟನ್ನು ಬಿಡಬೇಕಾಗುತ್ತೆ ಆದರೆ ಇಲ್ಲಿ ನನ್ನ ಹಸ್ಬೆಂಡ್ ಕೂಡ ಫಾಸ್ಟನ್ನು ಇಟ್ಕೊಂಡಿದ್ದಾರೆ ನಾನು ನಾಲ್ಕು ಪರಾಟ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲ ನಾನು ಕೂಡ ಇದ್ದೀನಿ ಅಂತ ಅಂದ್ಬಿಟ್ಟು ಏನು ತಿಂದಿಲ್ಲ ಅವರು ಕೂಡ ಸೊ ಖುಷಿ ಆಗುತ್ತೆ ಯಾಕಂದರೆ ಅವರು ಉಪವಾಸ ಇದ್ದಾರೆ ಅಂತ ಅಲ್ಲ ಆದರೆ ಅವ್ರಿಗೆ ನಮ್ಮ ಮೇಲೆ ಇರೋ ಕಾಲೇಜಿ ಹಾಗೂ ಈ ಬಾಂಡಿಂಗ್ ಟುಗೆದರ್ನೆಸ್ ಎಲ್ಲ ಇರುತ್ತಲ್ಲ ಅದು ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಮತ್ತು ಇವತ್ತಿನ ದಿನ ನಾವು ಚೆನ್ನಾಗಿ ರೆಡಿ ಆಗಬೇಕು ಅಂದರೆ ನಾವು ಸೋಲ ಶೃಂಗಾರ ನಮಗೇನೇನಿದೆ ಹೆಣ್ಮಕ್ಳಿಗೆ ಅಲಂಕಾರದ ವಸ್ತುಗಳು ಅದೆಲ್ಲ ಹಾಕೊಂಡ್ಬಿಟ್ಟು ಅಂದರೆ ನಾನಿಲ್ಲಿ ರೈ ನನ್ನ ರೈಟ್ ಹ್ಯಾಂಡ್ಗೆ ನಾನು ರೈಟ್ ಹ್ಯಾಂಡ್ಗೆ ಮೇಂದಿ ಇವಾಗ ಹಾಕ್ಕೊಂಡೆ ನಾನು ಮಧ್ಯಾಹ್ನ ಆಯಿತು ನನ್ನ ಮಗ ಸ್ಕೂಲಿಂದ ಕೂಡ ಬಂದಿದ್ದಾನೆ ಇವಾಗ ನಾನು ನನ್ನ ಪೂಜೆಗೆ ರೆಡಿ ಮಾಡಬೇಕು ಈಗ ನಾನು ಖೀರ್ ಮಾಡ್ತಾ ಇದ್ದೀನಿ ಖೀರ್ಗೋಸ್ಕರ ಅಂತ ಅಂದ್ಬಿಟ್ಟು ಹಾಲು ಬಾಯ್ಲ್ ಆಗಕ್ಕೆ ಇಟ್ಟಿದ್ದೀನಿ ಮತ್ತು ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಬಂದು ಇಲ್ಲಿ ಕಾಜು ಮತ್ತು ಬಾದಾಮ್ ಹಾಗೂ ಒಂದ್ರೆ ಿ ತಗೊಂಡಿದ್ದೀನಿ ಇದನ್ನು ನೀವು ರೋಸ್ಟ್ ಮಾಡಾದರೂ ತೊಗೊಬೋದು ಮತ್ತು ಇಲ್ಲಿ ನಾನು ನುಚ್ಚಕ್ಕಿ ತೊಗೊಂಡಿದ್ದೀನಿ ನುಚ್ಚಕ್ಕಿ ಇಲ್ಲ ಅಂದರೆ ನಾವು ನಮ್ಮ ಹತ್ರ ಇರೋ ರೈಸನ್ನೇ ನಾವು ಗ್ರೈಂಡ್ ಮಾಡಿಬಿಟ್ಟು ತೊಗೊಬೋದು ಇವಾಗ ನಾನು ಹಾಲು ಸ್ವಲ್ಪ ಬಾಯ್ಲ್ ಆದಮೇಲೆ ಅದ್ರ ಜೊತೆಗೆ ನಾನು ಇಲ್ಲಿ ಅಕ್ಕಿಯನ್ನು ಹಾಕಿದ್ದೀನಿ ಅಕ್ಕಿ ಚೆನ್ನಾಗಿ ತೊಳೆದ್ಬಿಟ್ಟು ಇವಾಗ ಹಾಕಿದ್ದೀನಿ ಈಗ ಅಕ್ಕಿ ಕೂಡ ಈ ಹಾಲು ಜೊತೆನೇ ಬಾಯ್ಲ್ ಆಗುತ್ತೆ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಅಕ್ಕಿ ಕೂಡ ಚೆನ್ನಾಗಿ ಬೇಯಬೇಕು ಇವಾಗ ಸ್ವಲ್ಪ ಬೆಂದಿದೆ ಸ್ವಲ್ಪ ಬಂದಿದೆ ನಾನು ಈ ಟೈಮಲ್ಲಿ ನಾನು ನನ್ನ ಡ್ರೈ ಫ್ರೂಟ್ಸನ್ನು ಹಾಕ್ತೀನಿ ಇದು ಡ್ರೈ ಫ್ರೂಟ್ಸ್ ಬೇಕಂದರೆ ನಾವು ತುಪ್ಪದಲ್ಲಿ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಆದರೂ ಹಾಕ್ಬೋದು ನಾನು ಹೀಗೆ ಹಾಕ್ತೀನಿ ಇಲ್ಲಾಂದರೆ ನಾವು ಎಲ್ಲ ಕೂಡ ಅಕ್ಕಿ ಹಾಗೂ ಡ್ರೈ ಫ್ರೂಟ್ಸ್ ಎಲ್ಲ ಗ್ರೈಂಡ್ ಮಾಡಿ ಕೂಡ ಹಾಕ್ಬೋದು ಹಾಗೂ ಕೂಡ ಚೆನ್ನಾಗೇ ಇರುತ್ತೆ ಇವಾಗ ಚೆನ್ನಾಗಿ ಬಾಯ್ಲ್ ಆಗಿದೆ ಹಾಲು ಚೆನ್ನಾಗಿ ಬಾಯ್ಲ್ ಆಗಬೇಕು ಅಂದರೆ ನಾನು ಒನ್ ಲೀಟರ್ ಹಾಲು ತೊಗೊಂಡಿದ್ದೆ ಇದು ಬಾಯ್ಲ್ ಆಗಿ ಇದು ಹಾಫ್ ಆಗಿದೆ ಸ್ವಲ್ಪ ರೆಡ್ಡಿಶ್ ಕಲರ್ ಕೂಡ ಆಗಿದೆ ನೋಡಿ ಆವಾಗಲೇ ಸ್ವಲ್ಪ ಟೇಸ್ಟ್ ಬರೋದು ಇದು ಚೆನ್ನಾಗಿ ಬಾಯ್ಲ್ ಆಗಿ ಎಲ್ಲ ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಶುಗರ್ ಹಾಕಬೇಕು ಈಗ ನಾನಿಲ್ಲಿ ಒಂದು ತ್ರೀ ಟು ಫೋರ್ ಸ್ಪೂನ್ಸ್ ಅಷ್ಟೇ ಶುಗರ್ ಹಾಕೋದು ಯಾಕಂದರೆ ಹಾಲು ತು ಚೆನ್ನಾಗಿ ಬಾಯ್ಲ್ ಆಗಿ ಆದಮೇಲೆ ಇದು ಅದ್ರ ಟೇಸ್ಟೇ ಸ್ವೀಟಿಶ್ ಆಗಿಬಿಡುತ್ತೆ ತುಂಬ ಸ್ವೀಟ್ ಆಗುತ್ತೆ ಅದರಿಂದ ನಾನು ಒಂದು ತ್ರೀ ಟು ಫೋರ್ ಸ್ಪೂನ್ಸ್ ಅಷ್ಟೇ ಶುಗರ್ ಹಾಕೋದು ಇದು ಈ ಕೀರ ಅಂದರೆ ನನ್ನ ಮಗನಿಗೆ ತುಂಬ ಇಷ್ಟ ಅದರಿಂದ ನಾನು ಈ ಕೀರನ್ನು ಮಾಡೋದು ಸೊ ಫ್ರೆಂಡ್ಸ್ ನೀವು ಕೂಡ ಒಂದ್ಸರಿ ಈ ಕೀರನ್ನು ಟ್ರೈ ಮಾಡಿ ಮನೇಲಿ ಹಾಗೂ ನನಗೆ ತಿಳಿಸಿ ಹೇಗೆ ಬಂದಿದೆ ಅಂತ ಹೇಳಿ ಹಾಗೂ ಫ್ರೆಂಡ್ಸ್ ನಿನ್ನೆ ನನಗೆ ಟೈಮೇ ಸಿಕ್ಕಿರಲಿಲ್ಲ ಏನು ತೊಗೊಂಬರೋದಕ್ಕೆ ಇವಾಗ ನಾನು ಕ್ವಿಕ್ಕಾಗಿ ಹೋಗಿ ನಂಗೆ ಪೂಜೆಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು ಅದನ್ನು ಹೋಗಿ ತೊಗೊಂಬರಕ್ಕೆ ಇದ್ದೆ ಸೊ ಫ್ರೆಂಡ್ಸ್ ನಾನು ಅಷ್ಟು ಹುಡುಕೋದಕ್ಕೆ ನನಗೆ ಇಷ್ಟು ಐಟಮ್ಸ್ ಸಿಕ್ತು ಇವಾಗ ಇದು ನೋಡಿ ಇದು ಪೂಜೆ ಥಾಲಿ ಇದು ಇದ್ರ ಜೊತೆಗೆ ನನಗೆ ಜರ್ಡಿ ಕೂಡ ಬಂದಿದೆ ಮತ್ತು ಒಂದು ಲೋಟ ಕೂಡ ಬಂದಿದೆ ಈ ಜರಡಿಯಿಂದ ನಾವು ನೈಟ್ ಹೊತ್ತು ನಾವು ಚಂದ್ರನ ನೋಡಬೇಕಾಗುತ್ತೆ ಅದನ್ನು ನೋಡಿ ಮತ್ತು ಈ ಲೋಟದಿಂದ ನೀರನ್ನು ನಮ್ಮ ಕೈಯಿಂದ ಕುಡಿದ್ಬಿಟ್ಟು ನಮ್ಮ ಫಾಸ್ಟನ್ನು ಬಿಡಬೇಕಾಗುತ್ತೆ ಇದೊಂದು ಸಿಕ್ಕಿದೆ ಮತ್ತು ಸಿಂಧೂರ್ ಕಾಜಲ್ ಪಾಲಿಷ್ ಬಿಂದಿ ಮತ್ತೆ ರೆಡ್ ಕಲರ್ ರೆಡ್ ಕಲರ್ ಬಲೆ ಇವೆಲ್ಲ ಸಿಕ್ಕಿದೆ ಇದೆಲ್ಲ ತಗೊಂಡು ನಾವು ಪೂಜೆ ಮಾಡಬೇಕಾದ್ರೆ ಅಂದರೆ ಕತೆ ಓದಬೇಕಾದ್ರೆ ಇದೆಲ್ಲ ನಾವು ಇಡಬೇಕಾಗುತ್ತೆ ಅಲ್ಲಿ ಹಾಗೂ ಇದು ಪೂಜೆದು ಕತೆ ಬುಕ್ ಇದು ಇದನ್ನು ಸಿಕ್ತು ಮತ್ತು ಇದು ಕ್ಯಾಲೆಂಡರ್ ಇದು ಬಂದು ಕ್ಯಾಲೆಂಡರ್ ಕರ್ವಚ ಪೂಜೆದು ಕ್ಯಾಲೆಂಡರ್ ಇಲ್ಲಿ ನೋಡಿ ಶಿವ ಪಾರ್ವತಿ ಹಾಗೂ ಗಣೇಶನೂ ಇದ್ದಾರೆ ಇದೇ ಕ್ಯಾಲೆಂಡರಲ್ಲಿ ಆ್ಯಕ್ಚುಲಿ ಕತೆನೂ ಇತ್ತು ನಾನು ಫುಲ್ ಎಕ್ಸೈಟ್ಮೆಂಟಲ್ಲಿ ಕತೆ ಬುಕ್ ಸಿಕ್ತು ಅಂತ ಕೂಡ ತೊಗೊಂಡ್ಬಂದ್ಬಿಟ್ಟೆ ಆ್ಯಕ್ಚುಲಿ ನಾನು ಎಷ್ಟೋ ಕಡೆ ಹುಡುಕ್ತೆ ಎಲ್ಲೂ ಸಿಕ್ಕಿರಲಿಲ್ಲ ಒಂದೇ ಒಂದು ಶಾಪಲ್ಲಿ ನಂಗೆ ಸಿಕ್ತು ಇದೆಲ್ಲನೂ ಮತ್ತೆ ಇಲ್ಲಿ ನೋಡಿ ಇದು ಬಂದು ಸ್ಯಾರಿ ಸ್ಯಾರಿ ಕೂಡ ಇಡಬೇಕಾಗತ್ತೆ ನಾನು ಸ್ಯಾರಿ ಈ ಥರ ಸಿಂಪಲ್ಲಾಗಿ ತೊಗೊಂಡಿದ್ದೀನಿ ತುಂಬ ಸಾಫ್ಟಾಗಿದೆ ಸಿಂಪಲಾಗಿ ಯಾಕೆ ತೊಗೊಂಡಿದ್ದೀನಿ ಅಂದರೆ ನಾನು ಎಲ್ಲ ತೋರಿಸಿದೆ ನೋಡಿ ಅದೆಲ್ಲ ಐಟಮ್ಸು ಹಾಗೂ ಈ ಸ್ಯಾರಿ ಕೂಡ ನಾವು ಪೂಜೆ ಆದಮೇಲೆ ನಮ್ಮ ಅತ್ತೆಗೆ ಕೊಡಬೇಕಾಗತ್ತೆ ಅತ್ತೆ ತುಂಬ ಸಿಂಪಲ್ ಸ್ಯಾರೀಸೇ ಉಡೋದು ನಾವು ಅವ್ರಿಗೆ ತುಂಬ ಗ್ರ್ಯಾಂಡಾಗಿ ಕೊಡೋಕ್ಕೆ ಹೋದ್ರೆ ಅವ್ರು ಹಂಗೆ ಇಟ್ಕೊತಾರೆ ಅವ್ರು ಉಡ್ಕೊಳ್ಳೋದಿಲ್ಲ ಸೊ ಅದಕ್ಕೋಸ್ಕರ ಅವರು ಯಾವ ಥರ ಉಡ್ಕೊತಾರೆ ಅಂತ ಅಂದ್ಬಿಟ್ಟು ಸೇಮ್ ಇದೇ ಥರ ಉಡ್ಕೊತಾರೆ ನಾನು ಅದಕ್ಕೆ ಈ ಥರ ಸಾಫ್ಟ್ ಆಗಿರೋದು ಸಿಂಪಲ್ ಆಗಿರೋದು ನಾನು ತೊಗೊಂಬಂದಿದ್ದೀನಿ ಸೊ ಫ್ರೆಂಡ್ಸ್ ಇವಾಗ ನಾನು ನನ್ನ ನಾನು ಉಡ್ಕೊಳ್ಳೋ ಸ್ಯಾರಿ ಕೂಡ ತೋರಿಸ್ತೀನಿ ಬನ್ನಿ ಇದು ಬಾಂಧನಿ ಸ್ಯಾರಿ ಅಂತೀವಲ್ಲ ಅದೇ ಇದು ಇದು ತುಂಬ ಲೈಟ್ ಇದು ಹುಡ್ಕೊಳಕ್ಕೂ ತುಂಬ ಈಸಿ ಅಂತ ಅಂದ್ಬಿಟ್ಟು ನಾನು ಇದು ತಗೊಂಡೆ ಆ್ಯಕ್ಚುಲಿ ನಾನು ಇನ್ನೊಂದು ಸ್ವಲ್ಪ ಹೆವಿ ಆಗಿರೋದು ತೊಗೊಂಡಿದ್ದೆ ಬಟ್ ಇವಾಗ ನಂಗೆ ತುಂಬ ಸುಸ್ತಾಗೋಯಿತು ಅದರಿಂದ ನಾನು ಇದೇ ಇರಲಿ ಅಂತ ಅಂದ್ಬಿಟ್ಟು ಇದು ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನೇನು ಈವ್ನಿಂಗ್ ಆಗ್ತಾ ಬಂದಿದೆ ಇವಾಗ ನಾನು ಪೂಜೆ ನೈವೇದ್ಯಕ್ಕೆ ಹಿಡಕ್ಕೆ ಅಂತ ಅಂದ್ಬಿಟ್ಟು ಅಡುಗೆ ಮಾಡಬೇಕು ಇವಾಗ ನಾನು ಮಟರ್ ಪನ್ನೀರ್ ಮಾಡೋಣ ಅಂದ್ಕೊಂಡೆ ಸೊ ಬನ್ನಿ ಕ್ವಿಕ್ಕಾಗಿ ರೆಸಿಪಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನಾನಿಲ್ಲಿ ಒಂದೆರಡು ಹಸಿನ್ ಮೆಣಸಿನ್ಕಾಯಿ ಶುಂಠಿ ಹಾಗೂ ಬೆಳ್ಳುಳ್ಳಿ ಮತ್ತೆ ದಪ್ಪತ್ತಾಗಿ ಕಟ್ ಮಾಡ್ಕೊಂಡಿರೋ ಟೊಮೆಟೊ ಹಾಗೂ ಆನಿಯನ್ ಇವೆಲ್ಲ ಕೂಡ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೂ ಪನ್ನೀರ್ ಕೂಡ ಸಂದಾಗಿ ಕಟ್ ಮಾಡ್ಕೊಂಡೆ ಇದು ನೋಡಿ ಡ್ರೈ ಮಸಾಲ ಒಂದು ಪ್ಯಾಕೆಟ್ ಎಲ್ಲ ಶಾಪ್ಸಲ್ಲಿ ಸಲ್ಸಿ ಟು ತ್ರೀ ಸ್ಪೂನ್ಸ್ ಮಸ್ಟರ್ಡ್ ಆಯಿಲ್ ಕಾಯಿ ಹಾಕಿಟ್ಟಿದ್ದೀನಿ ಇವಾಗ ನಾನು ಇಲ್ಲೊಂದು ಟಿಪ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವಾಗ ನಾನು ಯೂಸ್ ಮಾಡೋದು ಇದು ಮಸ್ಟರ್ಡ್ ಇದೊಂದು ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನಾವು ರಿಫೈನ್ಡ್ ಆಯಿಲ್ ನಮ್ಮ ನಾವು ಅವಾಯ್ಡ್ ಮಾಡಬೇಕು ಆದ್ದರಿಂದ ನಾನು ಇಲ್ಲಿ ಮಸಾಲ ಆಯಿಲೇ ನಾವು ಯೂಸ್ ಮಾಡೋದು ನೀರಿ ಅನಿಸುತ್ತೆ ಎಣ್ಣೆಯಲ್ಲಿ ಇವಾಗ ಎಣ್ಣೆ ಹಾಕಿದ್ದೀನಿ ಒಂದೇನ ಇವಾಗ ಮಸ್ಟರ್ಡ್ ಆಯಿಲ್ ಯೂಸ್ ಮಾಡಲ್ಲ ಅಂತಾರೆ ಯಾಕಂದರೆ ಅದು ಘಾಟ್ ತುಂಬ ಘಾಟ್ ಕೊಡುತ್ತೆ ಅಂತ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನಾವು ಏನು ಮಾಡಬೇಕು ಅಂದರೆ ಫಸ್ಟ್ ಹಾಕಿ ನಾವು ಅದನ್ನು ತುಂಬ ಚೆನ್ನಾಗಿ ಕಾಯಿಸ್ಬೇಕು ಕಾಯಿಸು ಹೊಗೆ ಬರೋ ತನಕ ನಾವು ಅದನ್ನು ಕಾಯಿಸ್ಬೇಕು ಆವಾಗ ನಾವು ಹಚ್ಚದ ಮೇಲೆ ಅದರಲ್ಲಿರೋ ಘಾಟ್ ಸ್ಮೆಲ್ ಇರುತ್ತಲ್ಲ ಅದು ಹೊಂಟೋಗುತ್ತೆ ನೋಡಿ ನಾನು ಇವಾಗ ತೋರಿಸ್ತೀನಿ ಅದು ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಇವಾಗ ನಾನು ಜೀರಿಗೆ ಸಾಸಿವೆ ಹಾಗೂ ನಾನು ಡ್ರೈ ಮಸಾಲ ತೋರಿಸಿದ್ನಲ್ಲ ಇವೆಲ್ಲವೂ ನಾನು ಹಾಕ್ತಾಯಿದ್ದೀನಿ ಇದರ ಎಣ್ಣೆಯಲ್ಲಿ ಹಾಗೂ ನಾನು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೋಡಿ ಆ ಪೇಸ್ಟನ್ನು ಕೂಡ ನಾನು ಈಗ ಹಾಕ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ಇದು ತುಂಬ ಸಿಂಪಲ್ ಹಾಗೂ ಈಸಿ ರೆಸಿಪಿ ಹಾಗೂ ತುಂಬ ಟೇಸ್ಟಿಯಾಗೂ ಇರುತ್ತೆ ಇಲ್ಲಿ ನೋಡಿ ನಾನು ಇವಾಗ ಫ್ರೈ ಮಾಡ್ತಾ ಇದ್ದೀನಿ ಎಣ್ಣೆ ಪೂರ್ತಿ ಅಲ್ಲಿ ಸ್ವಲ್ಪ ಸೈಡ್ಸಲ್ಲಿ ಬಿಟ್ಕೊಳ್ಳುತ್ತೆ ಅದನ್ನು ಚೆನ್ನಾಗಿ ಫ್ರೈ ಆಗೋಕ್ಕೆ ನಾನಿವಾಗ ಲಿಡ್ಡನ್ನು ಕ್ಲೋಸ್ ಮಾಡ್ಬಿಟ್ಟಿರ್ತೀನಿ ಅದು ಫ್ರೈ ಆಗೋ ತನಕ ನಾನಿಲ್ಲಿ ಹಿಟ್ಟನ್ನು ಕಲಸಿಟ್ಕೊಳ್ತಾ ಇದ್ದೀನಿ ಪೂರಿ ಮಾಡೋಣ ಅಂಥೇಳಿ ಹಾಗೂ ಪಕೋಡ ಮಾಡೋಕ್ಕೆ ಇಲ್ಲಿ ಹೆಸರುಬೇಳೆ ಕೂಡ ನೀರಲ್ಲಿ ನೆನೆಸಾಕಿದ್ದೀನಿ ಮತ್ತು ಇವಾಗ ನಾನು ಮಸಾಲಸ್ ಹಾಕ್ತಿದ್ದೀನಿ ಸಾಕ್ತಿದ್ದೀನಿ ಅಂದರೆ ಏನಿಲ್ಲ ಬರಿ ಅರಿಶಿನ ಮತ್ತು ಧನಿಯಾ ಪುಡಿ ಹಾಗೂ ಖಾರದ ಪುಡಿ ಮತ್ತು ಸಬ್ಜಿ ಮಸಾಲ ಅಷ್ಟೇ ಇನ್ನೇನು ಹಾಕೋಲ್ಲ ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಟ್ಟಿದ್ದೀನಿ ಈ ಟೈಮಲ್ಲಿ ನಾನು ಸ್ವಲ್ಪ ಬಟಾಣಿ ಹಸಿ ಬಟಾಣಿಯನ್ನು ಹಾಕಿದ್ದೀನಿ ಇದೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಹಾಕಬೇಕು ಹಸಿ ಬಟಾಣಿ ಸ್ವಲ್ಪ ಬಾಯ್ಲ್ ಆದಮೇಲೆ ಇವಾಗ ಪನ್ನೀರನ್ನು ಹಾಕ್ತಾಯಿದ್ದೀನಿ ಪನ್ನೀರ್ ಬೇಕಂದರೆ ನೀವು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇಲ್ಲಾಂದರೆ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಕ್ಬೋದು ಅದು ಆಪ್ಷನಲ್ಲು ಇದೆಲ್ಲ ಆದಮೇಲೆ ಇವಾಗ ಫ್ರೆಶ್ ಕ್ರೀಮನ್ನು ಹಾಕಿದ್ದೀನಿ ಅದು ಸ್ವಲ್ಪ ತಿಕ್ನೆಸ್ ಟೆಕ್ಸ್ಚರ್ ಕೊಡೋಕ್ಕೆ ಅಂಥೇಳಿ ಅಟ್ ಲಾಸ್ಟ್ ಇನ್ನೇನು ಕೊಡ್ತೀನಿ ಅಷ್ಟೇ ಫ್ರೆಂಡ್ಸ್ ಮಟರ್ ಪನ್ನೀರ್ ಸಬ್ಜಿ ರೆಡಿ ಆಗಿದೆ ಇವಾಗ ನಾನು ಪೂರಿ ಹಾಕು ವಡೆ ಮತ್ತೆ ದಹಿ ವಡೆಯನ್ನು ಮಾಡ್ತಾ ಇದ್ದೀನಿ ಸೊ ಹಬ್ಬ ಅಂದ್ರೆ ಹಂಗೆ ಅಲ್ವಾ ನಾವು ಯಾವಾಗಿಂದ ಏನೇನೋ ಮಾಡಬೇಕಂತ ಅನ್ಕೊಳ್ತೀವಿ ಆದ್ರೆ ಅಟ್ ಲಾಸ್ಟ್ ಎಲ್ಲ ಅರ್ಜೆಂಟ್ ಆಗಿ ಮಾಡೋ ಪರಿಸ್ಥಿತಿ ಬರುತ್ತೆ ಇವಾಗ ಅಡುಗೆ ಕೆಲಸ ಎಲ್ಲ ಆಗಿದೆ ತುಂಬಾ ಸುಸ್ತಾಗಿಬಿಟ್ಟಿದೆ ಊಟ ಹಾಸು ಆಗ್ತಾ ಇಲ್ಲ ಆದ್ರೆ ಏನೋ ಸ್ವಲ್ಪ ಒಂಥರ ಸುಸ್ತಾಗಿದೆ ಇವಾಗ ಪೂಜೆಗೆ ಅಂತ

ಫ್ರೆಂಡ್ಸ್ ಅಟ್ ಲಾಸ್ಟ್ ಇದು ನನ್ನ ಫೈನಲ್ ಲುಕ್ ಹೇಗಿದ್ದೀನಿ ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮರಿಬೇಡಿ ಹಾಗೂ ಈಗ ನನ್ನ ಪೂಜೆಗೆ ನನ್ನ ತಾಲಿ ಕೂಡ ರೆಡಿ ಆಗಿದೆ ನೋಡಿ ನಾನು ಇಷ್ಟು ಐಟಮ್ಸ್ ಮಾಡಿದ್ದೀನಿ ಇದನ್ನು ನಾನು ನೈವೇದ್ಯ ಕಂತೆ ಇಡ್ತೀನಿ ಇವಾಗೆಲ್ಲ ರೆಡಿ ಆಗಿದೆ ನಾನು ಪೂಜೆನೂ ರೆಡಿ ಮಾಡಿದ್ದೀನಿ ಇನ್ನೇನು ಪೂಜೆ ಮಾಡ್ತಾ ಈಗ ಕ್ಲಾಸ್ ಪೂಜೆ ಟೈಮ್ ಪೂಜೆನೂ ಆಗಿದೆ ನನ್ನ ಕತೆ ಓದಾಯಿತು ಆನ್ ಟೈಮ್ ಮತ್ತು ನಮ್ಮ ಚೋಟು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ ಅವನು ಔಟ್ಫಿಟ್ ಬಂದು ನಾನು ಫಸ್ಟ್ ಎಲ್ಲಿ ತೊಗೊಂಡಿದ್ದು ಹೇಗಿದ್ದಾನೆ ಮೆಂಡ್ಸ್ ಕರೆಕ್ಟಾಗಿ ಚಂದ್ರನ ಪೂಜೆ ಮಾಡೋ ಟೈಮಲ್ಲಿ ಚಂದ್ರನ ಕೈ ಕೊಟ್ಬಿಟ್ಟಿದ್ದಾನೆ ಹೋಗ್ಬಿಟ್ಟು ಮೋಡ ಒಳಗಡೆ ಬಚ್ಚಿಟ್ಕೊಂಡಿದ್ದಾನೆ ಮಳೆ ಬರ್ತಾಯಿತ್ತು ಆ ಟೈಮಲ್ಲಿ ಏನು ಮಾಡೋಣ ಅಂತ ಗೊತ್ತಾಗಿಲ್ಲ ಬಟ್ ಆದರೆ ನಾರ್ತ್ ಕಡೆ ಎಲ್ಲ ಏಯ್ಟ್ ಟ್ವೆಂಟಿಗೆಲ್ಲ ಚಂದ್ರ ಬಂದಿದೆಯಂತೆ ಸೊ ನಾನು ವೀಡಿಯೋ ಕಾಲ್ ಮಾಡಿ ನಾನು ಅಲ್ಲೇ ವೀಡಿಯೋ ಕಾಲಲ್ಲಿ ಚಂದ್ರ ನೋಡಿ ನಾನು ಫಾಸ್ಟ್ ಬಿಟ್ ಬೇಕಾಗಿ ಬಂದಿದೆ ಸೊ ಫ್ರೆಂಡ್ಸ್ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಮಾಡಿ ಇನ್ನೇನು ದೀಪಾವಳಿ ಹಬ್ಬ ಬಂದಿದೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಎಲ್ಲರೂ ಖುಷಿಯಾಗಿರಿ ಸಂತೋಷವಾಗಿರಿ ಬಾಯ್ ಬಾಯ್